ब्यारी साहित्य अकाडमी वतियिंद तोक्कोट्टु समीप निर्माण ब्यारी भवन के यावुदे बलवाद कारण बरे गोंदल सृष्टिसुव दुरुद्देशदिंद आक्षेप व्यक्तपडिसुवुदु सरियल्ल अंत ब्यारी साहित्य अकाडमी माजी सदस्य हुसैन काटिपळ्ळ तिळिसिद्दारे। अब्बक भवन जगकू ब्यारी भवन जगकू यावुदे संबंधविल्ल अंत अब्बक उत्सव समितियवर हेळिकेयिंदले स्पष्टवागुत्ते। ಅಕ್ಕಪಕ್ಕದಲ್ಲಿ ಎರಡು ಭವನಗಳು ಬೇಡ ಎಂಬುದು ಬಾಲಿಶ್ ಅವರ ಹೇಳಿಕೆಯಾಗಿದೆ। ಅಬ್ಬಕ ಭವನ ಹಾಗೂ ಬ್ಯಾರಿ ಭವನ ಅಕ್ಕಪಕ್ಕದಲ್ಲಿ ನಿರ್ಮಾಣವಾದರೆ ತೊಕ್ಕೋಟು ಪ್ರದೇಶದ ವೈಭವವು ಕೂಡ ಹೆಚ್ಚುತ್ತೆ ಮಾತ್ರವಲ್ಲ ಅದೊಂದು ಸೌಹಾರ್ದತೆಯ ಕೇಂದ್ರವಾಗಿ ಪ್ರಸಿದ್ಧಿಯನ್ನ ಪಡೆಯುತ್ತೆ। ಅಬ್ಬಕ ರಾಣಿ ಸರ್ವಧರ್ಮ ಪ್ರೇಮಿಯಾಗಿದ್ರು ಅವರ ಸೈನ್ಯದಲ್ಲಿ ಅನೇಕ ಬ್ಯಾರಿಗಳಿದ್ರು ಅಂತ ಇತಿಹಾಸ ಹೇಳುತ್ತೆ। ಹೀಗಿರುವಾಗ ಅಬ್ಬಕ ರಾಣಿಯ ಹೆಸರಿನಲ್ಲಿ ಒಂದು ಒಳ್ಳೆಯ ಕೆಲಸವನ್ನ ವಿರೋಧಿಸೋದು ಅಬ್ಬಕ ರಾಣಿಯ ಹೆಸರಿಗೆ ಮಾಡುವ ಅಪಚಾರವಾಗಿದೆ। ಅದು ಅಲ್ಲದೆ ಬ್ಯಾರಿ ಭವನ ಬ್ಯಾರಿ ಭಾಷೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ಅಭಿವೃದ್ಧಿಗಾಗಿ ಕೆಲಸ ಮಾಡುವ ಉದ್ದೇಶದಿಂದ ಸರ್ಕಾರದ ವತಿಯಿಂದ ಸ್ಥಾಪಿಸಲಾಗುವ ಭವನವಾಗಿದೆ। ಬ್ಯಾರಿ ಸಾಹಿತ್ಯ ಅಕಾಡೆಮಿಯಲ್ಲಿ ಸಹೋದರ ಸಮುದಾಯದ ಸದಸ್ಯರು ಕೂಡ ಅನೇಕ ಮಂದಿ ಸೇವೆಯನ್ನು ಸಲ್ಲಿಸುತ್ತಾ ಇದ್ದಾರೆ। ಈ ಎಲ್ಲಾ ಹಿನ್ನೆಲೆಯಲ್ಲಿ ಬ್ಯಾರಿ ಭವನ ನಿರ್ಮಾಣ ಕಾರ್ಯದಲ್ಲಿ ರಾಜಕೀಯ ಸಲ್ಲದು ಅಂತ ಹೇಳಿದರು। ಕೋಟಿನಲ್ಲಿ ನಿರ್ಮಾಣ ಆಗಬೇಕಿದ್ದ ಬ್ಯಾರಿ ಭವನಕ್ಕೆ ಯಾವುದೇ ಬಲವಾದ ಕಾರಣವಿಲ್ಲದೆ ಆಕ್ಷೇಪ ವ್ಯಕ್ತಪಡಿಸುತ್ತಿರುವುದು ಸರಿಯಲ್ಲ। ಅಪ್ಪಕ್ಕ ಭವನದ ಜಾಗವೇ ಬೇರೆ ಮತ್ತು ಬ್ಯಾರಿ ಭವನದ ಜಾಗವೇ ಬೇರೆ, ಅದಕ್ಕೆ ಒಂದಕ್ಕೊಂದು ಸಂಬಂಧ ಇದೆ। ಆದುದರಿಂದ ಅದಕ್ಕೆ ವಿರೋಧ ವ್ಯಕ್ತಪಡಿಸುವುದು ಅದು ಸರಿಯಲ್ಲ ಎಂದು ನನ್ನ ಅನಿಸಿಕೆ। ಏಕೆಂದರೆ ತೊಕ್ಕೋಟಿನಲ್ಲಿ ಬ್ಯಾರಿ ಭವನ ಮತ್ತು ಅಬ್ಬಕ್ಕ ಭವನ ಅಕ್ಕಪಕ್ಕದಲ್ಲಿ ನಿರ್ಮಾಣ ಆದರೆ ಆ ತೊಕ್ಕೋಟಿನ ವೈಭವ ಜಾಸ್ತಿ ಆಗ್ತದೆ ಮತ್ತು ಅದೊಂದು ಸೌಹಾರ್ದತೆಯ ಕೇಂದ್ರ ಆಗ್ತದೆ ಮತ್ತು ಒಂದು ಪ್ರವಾಸಿ ತಾಣ ಆಗಿ ಮಾರ್ಪಡುವುದರಲ್ಲಿ ಕೂಡ ಸಂಬಂಧ ಇಲ್ಲ। ಅದುದರಿಂದ ಅದು ಅಕ್ಕಪಕ್ಕದಲ್ಲಿ ನಿರ್ಮಾಣ ಬೇಡ ಎಂದು ಅಬ್ಬಕ್ಕ ಉತ್ಸವ ಸಮಿತಿಯವರ ಹೇಳಿಕೆ ಅದೊಂದು ಬಾಲಿಶ್ಯವಾದ ಹೇಳಿಕೆ। ನನ್ನ ಅಂದಾಜಿನಲ್ಲಿ ಅದು ಒಟ್ಟಿಗೆ ನಿರ್ಮಾಣ ಆಗಿದೆ, ಅಬ್ಬಕ್ಕ ಭವನ ಮತ್ತು ಬ್ಯಾರಿ ಭವನ ಕೂಡ ಒಟ್ಟಿಗೆ ನಿರ್ಮಾಣ ಆಗಿದೆ। ಏಕೆಂದರೆ ಅಬ್ಬಕ್ಕ ರಾಣಿ ಅವರು ಸೌಹಾರ್ದತೆಯ ಸಾಮರಸ್ಯದ ಒಂದು ಪ್ರತೀಕ ಆಗಿದೆ। ಅವರ ಸೈನ್ಯದಲ್ಲಿ ಕೂಡ ಅನೇಕ ಬ್ಯಾರಿಗಳು ಇದ್ದರು ಎಂದು ಇತಿಹಾಸ ಹೇಳ್ತಾ ಇದೆ। ಆದುದರಿಂದ ಈ ರೀತಿಯ ಒಂದು ಹೇಳಿಕೆ ಅದು ಅಬ್ಬಕ್ಕ ರಾಣಿಯ ಹೆಸರಿಗೆ ಮಾಡುವಂಥ ಒಂದು ಅಪಚಾರ ಆಗಿದೆ।